श्री गुरुभ्यो नमः हरिः ओम। आत्मीय वीक्षकरिगेल्ल नमस्कारगळु। हरे राम। नित्यानंद करे वरा भयकरे सौंदर्य रत्नाकरे निर्धोता अखिल घोर पावन करे प्रत्यक्ष माहेश्वरे प्रालयाचल वंश पावन करे काशीपुराधीश्वरे भिक्षान्देहे कृपावलंबन करे माता अन्नपूर्णेश्वरे श्री जगज्जननी नमः। आत्मीयरे, नावु इवत्तिन दिवस विशेषवागि नैमिषारण्यक्के बंदिद्देवे। नैमिषारण्यदल्लि अरण्य प्रदेश अल्ल, नावु तिळिद हागे ईग एष्टो बेळवणिगे आगिदे। ओंदोंदु कालदल्लि इदु केवल गोंडारण्यवागित्तंते। आ गोंडारण्यद मध्यभागदल्लि गोमती नदिय तटाकदल्लि ವಿಶೇಷವಾದಂತಹ ದೇವಸ್ಥಾನವು ನಿರ್ಮಾಣವಾಗಿದೆ। ಬಹಳ ಪರಮಾದ್ಭುತವಾದಂತಹ ದೇವಸ್ಥಾನ, ದೇವರ ಸನ್ನಿಧಾನ ನೋಡಿ। ನಮಗೆ ಹಿಂಭಾಗದಲ್ಲಿ ಇಲ್ಲಿ ನೋಡುವಾಗ ನಮಗೆ ಕಾಣಿಸುತ್ತದೆ ವಿಶೇಷವಾಗಿ ಜಗಜ್ಜನನಿಯ ರೂಪ। ಸಂಕಲ್ಪ ಮಾತ್ರ ಕಲನೇನ ಜಗತ್ಪ್ರಸೂತಿಹಿ, ಸಂಕಲ್ಪ ಮಾತ್ರ ಕಲನೇಹಿ ಜಗದ್ವಿಲಾಸಃ, ಸಂಕಲ್ಪ ಮಾತ್ರ ಕಲನೇನ ಜಗದ್ವಿನಾಶಂ, ಸಂಕಲ್ಪ ಮಾತ್ರ ಕಲನೇಹಿ ಜಗತ್ ಸಮಸ್ತಂ। ನಾವು ಜಗದಂಬೆಯ ಸ್ವರೂಪವನ್ನು ನೋಡ್ತಾ ಇದ್ದೇವೆ, ಪ್ರಕೃತಿ ಸ್ವರೂಪವನ್ನು। ಆ ಪ್ರಕೃತಿ ದೇವಿಯೇ ಜಗಜ್ಜನನಿ ಆಗಿರತಕ್ಕಂತವಳು। ಬ್ರಹ್ಮ ವಿಷ್ಣು ಮಹೇಶ್ವರರು ಹುಟ್ಟುವುದಕ್ಕಿಂತಲೂ ಪೂರ್ವದಲ್ಲಿ ವಿಶೇಷವಾಗಿ ಜಗಜ್ಜನನಿ ತಾನು ಮೂರು ಜನ ಮಕ್ಕಳನ್ನು ಹೆತ್ತಳಂತೆ। ಮೂರು ಜನ ಮಕ್ಕಳನ್ನು ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾಳೆ, ಅವರೇ ಬ್ರಹ್ಮ ವಿಷ್ಣು ಮಹೇಶ್ವರರು। ನೋಡಿ ಅವಳ ಶರೀರವನ್ನು ನೋಡುವಾಗ ಗೊತ್ತಾಗುತ್ತೆ, ದೇವಾನಿ ದೇವತೆಗಳೆಲ್ಲರೂ ಸಹಿತವಾಗಿ ಅಲ್ಲಿ ಶರೀರದಲ್ಲಿದ್ದಾರೆ। ಜಗಜ್ಜನನಿಯ ಸಮೀಪದಲ್ಲಿ ವಾಹನ ಇದೆ। ವಾಹನ ಯಾಕಿದೆ ಅಂತ ನಾವು ಒಂದು ಪ್ರಶ್ನೆ ಬರ್ತದೆ ಇಲ್ಲಿ। ನಾವು ಒಂದು ದೇವತೆಯನ್ನು ಚಿಂತನೆ ಮಾಡುವಾಗ ಸಶಕ್ತಿ, ಸಾಂಗ, ಸಾಯುಧ, ಸವಾಹನ, ಸಪರಿವಾರ ಇದೆಲ್ಲವನ್ನು ನೋಡಬೇಕಾಗಿರತಕ್ಕಂತದ್ದು। ಶಕ್ತಿ ದೇವತೆಯ ಶಕ್ತಿ ಯಾವುದು, ಶಕ್ತಿ ದೇವತೆ ಯಾರು, ಕೈಯಲ್ಲಿ ಯಾವ ಆಯುಧವನ್ನು ಹಿಡಿದಿದ್ದಾಳೆ, ಯಾವ ವಾಹನದಲ್ಲಿ ಕುಳಿತಿದ್ದಾಳೆ, ಅಥವಾ ಅವಳ ಪರಿವಾರ ಏನು ಇತ್ಯಾದಿಗಳನ್ನೆಲ್ಲವನ್ನು ಸಮಗ್ರವಾಗಿ ಚಿಂತಿಸಿದಾಗ ನಮಗೆ ಆ ದೇವತಾ ಸ್ವರೂಪವನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂತದ್ದು। ದೇವಾನು ದೇವತೆಗಳೆಲ್ಲರನ್ನೂ ಸಹಿತವಾಗಿ ತನ್ನಲ್ಲಿಯೇ ಇಟ್ಟುಕೊಂಡಿರತಕ್ಕಂತಹ ವಿಶೇಷವಾದಂತಹ ಜಗಜ್ಜನನಿಯ ರೂಪವನ್ನು ನಾವು ನೋಡುವಾಗ ನಮ್ಮ ಅಭೀಷ್ಟಗಳೆಲ್ಲವೂ ಸಹಿತವಾಗಿ ಜಗಜ್ಜನನಿಯ ಪಾದಮೂಲದಲ್ಲಿ ನಾವು ಬೇಡಬೇಕು ಹೇಳುವಂತಹದ್ದು ನಮಗೆ ಮನಸ್ಸಿಗೆ ಗೋಚರವಾಗ್ತದೆ। ಅಷ್ಟು ವಿಶೇಷವಾದಂತಹ ಶಕ್ತಿ ದೇವತೆಯನ್ನು ಇಲ್ಲಿ ಇಟ್ಟಿರತಕ್ಕಂತಹದ್ದು ಗರಿಮಳ್ಳ ವೆಂಕಟರಮಣ ಶಾಸ್ತ್ರಿ ಸಿದ್ಧಾಂತಿಯವರು ಇಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ। ತುಂಬ ವಿಶೇಷವಾಗಿರತಕ್ಕಂತಹ ದೇವಸ್ಥಾನ, ಜೊತೆಯಲ್ಲಿ ಸಾಕಷ್ಟು ದಶಮಹಾವಿದ್ಯೆಯಲ್ಲಿ ಬರತಕ್ಕಂತಹ ಎಲ್ಲ ದೇವಾನು ದೇವತೆಗಳನ್ನು ಸಹಿತವಾಗಿ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ। ತುಂಬ ವಿಶೇಷವಾಗಿರತಕ್ಕಂತಹ ಸನ್ನಿಧಾನಕ್ಕೆ ನಾವು ಇವತ್ತಿನ ದಿವಸ ಬಂದಿದ್ದೇವೆ। ಗೊಂಡಾರಣ್ಯದ ಮಧ್ಯದಲ್ಲಿ ಗೋಮತಿಯ ನದಿಯ ತಟಾಕದಲ್ಲಿ ನೈಮಿಷಾರಣ್ಯದಲ್ಲಿ ವಿಶೇಷವಾದಂತಹ ದೇವಿಯ ದರ್ಶನವನ್ನು ನಾವು ಇವತ್ತಿನ ದಿವಸ ಮಾಡಿಕೊಳ್ತಾ ಇದ್ದೇವೆ। ಈ ದೇವಿಯ ಹೆಸರು ಜಗಜ್ಜನನಿ, ಜಗತ್ತಿಗೆ ತಾಯಿಯಾಗಿರ್ತಕ್ಕಂಥವಳು, ಅರ್ಥಾತ್ ವಿಶ್ವದ ಮೂಲದೇವತೆಯಾಗಿರ್ತಕ್ಕಂತಹ ಜಗದಂಬೆಯ ದರ್ಶನವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ। ಜಗದಂಬಾ ದರ್ಶನ ಮಾತ್ರದಿಂದ ನಮ್ಮ ಕಷ್ಟಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ। ನಮಗೆ ಹಸಿವಾಯಿತು ಅಂದ ತಕ್ಷಣದಲ್ಲಿ ನಾವು ತಾಯಿಯನ್ನು ಕೇಳ್ತೇವೆ, ಹಸಿವಾಯಿತು ಅಮ್ಮ ಬಡಿಸು ಬಡಿಸು ಅಂತ ಹೇಳ್ತೇವೆ। ಅರ್ಥಾತ್ ತಾಯಿ ಪ್ರತ್ಯಕ್ಷ ದೇವತೆಯಾಗಿರ್ತಕ್ಕಂಥವಳು। ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ತಂದೆ ತಾಯಿಗಳನ್ನು ಗೌರವಿಸಬೇಕು, ತಂದೆ ತಾಯಿಗಳನ್ನು ಪ್ರೀತಿಸಬೇಕು, ತಂದೆ ತಾಯಿಗಳ ಒಟ್ಟಿಗೆ ಅನ್ಯೋನ್ಯವಾಗಿರಬೇಕು, ತಂದೆ ತಾಯಿಗಳಿಗೆ ವಯಸ್ಸಾದ ನಂತರದಲ್ಲಿ ಅವರ ಅಭೀಷ್ಟ ಏನು ಅಂತ ಕೇಳಿಕೊಂಡು ಅದನ್ನು ತೀರಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿರ್ತಕ್ಕಂಥದ್ದು। ಇಡೀ ಜಗತ್ತನ್ನೇ ತನ್ನ ದಿವ್ಯ ದೃಷ್ಟಿಯಿಂದ ನೋಡ್ತಾ ಇರತಕ್ಕಂಥವಳು ಜಗಜ್ಜನನಿ। ತಾವು ಇವತ್ತಿನ ದಿವಸ ಜಗಜ್ಜನನಿಯ ದರ್ಶನವನ್ನು ಮಾಡಿಕೊಂಡಿದ್ದೀರಿ। ಪರಮ ಪವಿತ್ರವಾದಂತಹ ಜಗಜ್ಜನನಿಯ ಪಾದದರ್ಶನದಿಂದ ನಮ್ಮ ಕಷ್ಟಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ ಅಂತೆ। ಗುಹ್ಯಾತಿ ಗುಹ್ಯ ಗೋಪ್ತೃತ್ವಂ ಗ್ರಹಣಾಸ್ಮತ್ ಕೃತಂ ಜಪಂ, ನಾವು ಮಾಡಿದಂತಹ ಜಪಾನುಷ್ಠಾನವನ್ನು ಎಲ್ಲವನ್ನೂ ಸಹಿತವಾಗಿ ತಾಯಿಯ ಪಾದ ಮೂಲಕ್ಕೆ ಅರ್ಪಣೆಯನ್ನು ಮಾಡಿದಾಗ ತಾಯಿಯಾದವಳು ನಮ್ಮನ್ನು ಸಂಸ್ಕರಿಸಿ ನಮಗೆ ಬೇಕು ಬೇಕಾದ್ದನ್ನು ದಯಪಾಲಿಸುವಂತಹ ಒಂದು ಶಕ್ತಿ ಇರತಕ್ಕಂಥವಳು। ಆ ತಾಯಿಯ ದರ್ಶನವನ್ನು ಮಾಡಿದ್ದರಿಂದ ನಮ್ಮ ಕಷ್ಟಗಳೆಲ್ಲವೂ ಸಹಿತವಾಗಿ ಪರಿಹಾರವಾಯಿತು ಅಂತ ತಿಳ್ಕೊಳ್ಳೋಣ. ಜೊತೆಯಲ್ಲಿ ನೀವು ಸಹಿತವಾಗಿ ನೈಮಿಷಾರಣ್ಯಕ್ಕೆ ಬನ್ನಿ. ನೈಮಿಷಾರಣ್ಯದಲ್ಲಿ ಇದು ಅರಣ್ಯ ಪ್ರದೇಶ ಅಲ್ಲ, ಈಗ ಸಾಕಷ್ಟು ಬೆಳವಣಿಗೆ ಆಗಿದೆ. ಗೋಮತಿ ನದಿಯಲ್ಲಿ ಪಕ್ಕದಲ್ಲಿ ಹರಿತಾ ಇದ್ದಾಳೆ. ಗೋಮತಿ ಚಕ್ರವನ್ನು ನೋಡಿದ್ದೀರಿ, ಕೆಲವರೆಲ್ಲ ಗೋಮತಿ ಚಕ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೀರಿ, ಕೆಲವರು ಉಂಗುರದಲ್ಲಿ ಗೋಮತಿ ಚಕ್ರವನ್ನು ಹಾಕ್ಕೊಂಡಿದ್ದೀರಿ.
ಕೆಲವರು ಪೆಂಡೆಂಟ್ ಆಗಿ ಗೋಮತಿ ಚಕ್ರವನ್ನು ಹಾಕೊಂಡಿದ್ದೀರಿ ಆದರೆ ಗೋಮತಿ ಎಲ್ಲಿ ಹುಟ್ಟಿದ್ಲು ಗೋಮತಿ ನದಿಯ ಪಾತ್ರ ಏನು ಹೇಳುವಂತದ್ದು ನಾವು ತಿಳಿದುಕೊಳ್ಳಬೇಕು ಅಂತ ಆದರೆ ನಾವು ನೈಮಿಷಾರಣ್ಯಕ್ಕೆ ಬರಬೇಕಾಗಿರತಕ್ಕಂತದ್ದು ತಾವು ನೈಮಿಷಾರಣ್ಯಕ್ಕೆ ಬನ್ನಿ ಇಲ್ಲಿ ದೇವಿಯ ದರ್ಶನವನ್ನು ಮಾಡ್ಕೊಳ್ಳಿ ದಿವ್ಯ ದರ್ಶನ ಮಾತ್ರದಿಂದ ಕಷ್ಟಗಳು ಪರಿಹಾರವಾಗುತ್ತದೆ ಶುಭ ಉಂಟಾಗುತ್ತದೆ ಜಗಜ್ಜನನಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯ 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 ನಮೋ ನಮಃ ಈ ಮಂತ್ರವನ್ನು ಹೇಳಿ ಎಲ್ಲರಿಗೂ ಶುಭವಾಗಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ತಾವು ಸಹಿತವಾಗಿ ದರ್ಶನ ಮಾಡ್ಕೊಳ್ಳಿ ಶುಭವಾಗುತ್ತೆ ಮಂಗಳವಾಗಲಿ।